ಆದರೆ ಒಂದು ಖುಷಿ ಏನಂತ ಅಂದ್ರೆ, ನಮ್ಮ ದೇಶದಲ್ಲಿ ಏನೇ ಒಂದಾದರೂ ಸಹ ನಮಗೆ ಒಳ್ಳೇದಾಗಿದೆ ಅಂತ ಭಾವಿಸ್ಕೊಂಡ್ರೆ ನಾವು ಇನ್ನೊಬ್ರಿಗೂ ಕೊಡಬೇಕು ಅನ್ನೋ ಮನೋಭಾವ ಯಾವುದಾದ್ರೂ ದೇಶದವ್ರಿಗೆ ಇದೆ ಅಂತ ಅಂದ್ರೆ ಎದೆ ತೊಟ್ಟುಕೊಂಡು ಹೇಳ್ಕೋಬೇಕು. ಅದು ಈ ಪ್ರಪಂಚದಲ್ಲಿ ಒಂದೇ ಒಂದು ದೇಶ ಇದೆ, ಅದು ಭಾರತ. ಅದು ಭಾರತ ಅಂತ ಹೇಳ್ಕೋಬೇಕು ನಾವು. ಅದಕ್ಕೆ ಭಾರತ ದೇಶವನ್ನ ಸಹಿಷ್ಣುತೆಯ ರಾಷ್ಟ್ರ ಅಂತ ಕರೆದ್ರು. ಯಾಕೆ ಅಂತಂದ್ರೆ ಬೇರೆ ಯಾರೇ ಬಂದ್ರು ಒಪ್ಪಿಕೊಂಡು ಅವರೆಲ್ಲರಿಗೂ ಆಶ್ರಯ ಕೊಡುವಂತ ಒಂದು ತಾಣ ಅಂತ ಅಂದ್ರೆ ಅದು ಭಾರತ ದೇಶದಾಗಿದೆ ನಮ್ಮದು ಅಂತ ಹೇಳಿ. ಬಹುಶಃ ಇವತ್ತು ಯೋಗವನ್ನು ಸಹ ವಿಶ್ವಕ್ಕೆ ಹಂಚುತ್ತಾ ಇದ್ದೀವಿ ಅಂತ ಅನ್ನೋದ್ರ ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಲಸಿಕೆಗಳನ್ನ ನಮ್ಮ ದೇಶದಲ್ಲಿ ಆಗಿದ್ದಂತ ಸಂದರ್ಭದಲ್ಲಿ ಬೇರೆ ದೇಶದವರಿಗೆ ಶಾರ್ಟೇಜ್ ಇದೆ ಅಂತ ಅಂದ್ರೆ ಅವ್ರಿಗೂ ಕೊಡ್ತೀವಿ ಅಂತ ಕೊಟ್ಟ ದೇಶ ಯಾವ್ದಾದ್ರು ಇದ್ರೆ ಅದು ಭಾರತ ಅಂತ ನಾವು ಹೇಳ್ಕೋಬೇಕಾಗಿದೆ. ಇಂಥ ಭಾರತದಲ್ಲಿ ನಮ್ಮ ಶಾಸ್ತ್ರ, ಈ ಶಾಸ್ತ್ರ ಇವತ್ತು ನಮ್ಮ ಶಿಕ್ಷಣದಲ್ಲಿ ಏನಾಗಿದೆ ಅಂತ ಅಂದ್ರೆ ಈ ವಿಷಯದ ಬಗ್ಗೆ ಹೆಚ್ಚಿನ ವಿಷಯಗಳನ್ನ ಮಾಡಿಕೊಂಡಿದ್ದಾರೆ. ಅವರಿಗೆ ಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಬರೆಯ ನಮ್ಮ ಮಹಿಳಾ ಸಂವಿಧಾನಕ್ಕಾಗಿ ಯೋಗದ ಬಗ್ಗೆ ಹೆಚ್ಚಿನ ವಿಷಯಗಳನ್ನ ನಮ್ಮ ಮನೆಯಲ್ಲಿ ತಿಳಿಸಿಕೊಡುವುದಕ್ಕಾಗಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸುನ್ವಂತಿ ದಿವ್ಯೈಹಿ ಸ್ತವೈಹಿ ವೇದೈಹಿ ಸಾಂಗಪದಕ್ರಮೋಪನಿಷದೈಹಿ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಸುರಾಸುರಗಣಾಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಸಾಂಸ್ಕೃತಿಕ ರಾಜಧಾನಿಯಾದಂತಹ ಮೈಸೂರಿನಲ್ಲಿ ಸುಸಂಸ್ಕೃತ ಮನಸ್ಸಿನ ಸಹೃದಯರ ತಾಯಿ ಬಂದಿದ್ದೀರಿ, ನಿಮಗೆಲ್ಲ ಆದರದ ಸ್ವಾಗತ. ಮತ್ತೆ ಯೋಗದ ಬಗ್ಗೆ ವಿಶೇಷವಾಗಿ ತಿಳಿದುಕೊಳ್ಳಲು ಬಂದಿರುವಂತಹ ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಅರ್ಪಿಸ್ತೀನಿ. ವಿಶೇಷವಾಗಿ ಇವತ್ತು ನಮ್ಮ ಸರ್ವಾಧ್ಯಕ್ಷ ಪೀಠವನ್ನ ಅಲಂಕರಿಸಿರುವಂತಹ ಶಂಕರ್ ನಾರಾಯಣ ಜೋಯಿಸ್ ಅವರು ನನಗೆ ಯೋಗದ ಗುರುಗಳು ಆಗಿದ್ರು 30 ವರ್ಷದ ಹಿಂದೆ ಅನ್ನೋದು ಒಂದು ವಿಶೇಷದ ಸಂಗತಿ. ನಾನು ಅವ್ರ ಕೈಲಿ ಕಲಿತಿದ್ದು ನಾನು ಯಾವತ್ತೂ ಮರೆಯೋ ಹಾಗಿಲ್ಲ, ಅದು ನನ್ನ ಸುಯೋಗ ಅಂತ ಅನ್ಕೊಳ್ತೇನೆ. ಹಾಗೆಯೇ ನಮ್ಮ ಮಡ್ಡಿಕೆರೆ ಗೋಪಾಲ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಿಂದ ಸಾಹಿತ್ಯ ಹಾಗೂ ಶಿಕ್ಷಣ, ಯೋಗ, ಸಂಗೀತ ಎಲ್ಲ ಮತ್ತೆ ನಾಟ್ಯ ಅಷ್ಟೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಬಂದಿದ್ದಾರೆ. ಎಲ್ಲರಿಗೂ ಬೆನ್ನು ಕಟ್ಟಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. 1000ಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳನ್ನ 1 ವರ್ಷದಲ್ಲಿ ಪೂರೈಸಿದ್ದಾರೆ. ಅವರಿಗೂ ನಾನು ವಂದಿಸ್ತೀನಿ. ಹೀಗೆ ಅವರಿಂದ ಕಾರ್ಯಕ್ರಮಗಳು ನೆರವೇರಿ ಮತ್ತೆ ಇವತ್ತಿನ ಈ ಕಾರ್ಯಕ್ರಮ ನಡೆಯೋದಕ್ಕೆ ಹಿಂದ್ಗಡೆ ಇರುವಂತಹ ಅನಂದು ಅವರು ಹಿಮಾಲಯ ಫೌಂಡೇಶನ್ನ ಮುಖ್ಯಸ್ಥರು. ಅವರು ಎಲ್ಲ ರೀತಿಯಲ್ಲಿ ಎಲ್ಲರಿಗೂ ಪ್ರಿಯರಾಗಿ ಅಜಾತಶತ್ರುವಾಗಿ ಜೊತೆ ಸ್ಪಂದಿಸ್ತಾ ಇದ್ದಾರೆ. ಅವ್ರಿಗೂ ನಾನು ವಂದಿಸ್ತೇನೆ. ಹಾಗೆಯೇ ನಮ್ಮ ಯೋಗಣ್ಣನವರು ಹಾಸ್ಪಿಟಲ್ಗೂ ಸುಯೋಗ ಅಂತ ಹೆಸರಿಟ್ಟಿದ್ದಾರೆ. ಸುಷ್ಟು ಯೋಗ ಇಲ್ಲಿ ಸುಯೋಗ ಅಂತ ಎಲ್ಲರಿಗೂ ಯೋಗ ಪ್ರಾಪ್ತಿಯಾಗಲಿ ಅಂತ ಸಾಲದಿರತಕ್ಕೆ ಹೆಸರು ಯೋಗಣ್ಣ. ಅವರು ಕೂಡ ಇದರಲ್ಲಿ ಕಾರ್ಯವನ್ನ ಮುಖ್ಯ ಸ್ಥಾನದಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಹಾಗೆ ನಮ್ಮ ಬಿಪಿಎಲ್ ಮೂರ್ತಿ ಅವರು, ಅವರು ಮಂಚೂಣಿಯಲ್ಲಿದ್ದು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯತೆಯನ್ನ ಅರ್ಪಿಸ್ತೇನೆ, ಧನ್ಯವಾದಗಳನ್ನ. ಇವತ್ತಿನ ಈ ಗೋಷ್ಠಿಯ ಕಾರ್ಯಕ್ರಮದಲ್ಲಿ ಮುಖ್ಯಸ್ಥರಾದಂತಹ ಆಶಾದೇವಿ ಅವರನ್ನ ನಾನು ಪ್ರಪ್ರಥಮವಾಗಿ ಮಹಿಳೆಯಾಗಿ ಒಂದು ಉತ್ತುಂಗಕ್ಕೆ ಇರುವಂತಹ ಅವರಿಗೆ ನಾನು ನಮಸ್ಕರಿಸ್ತೇನೆ. ಹಾಗೆಯೇ ಜಯಶ್ರೀ ಚಂದ್ರಶೇಖರ್, ಚಂದ್ರಶೇಖರ್ ಅವರು ದೊಡ್ಡ ಯೋಗಕರು. ಹಾಗೆಯೇ ಇವರು ಅವರ ಹಿಂದಿದ್ದು ಎಲ್ಲ ಯೋಗದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನನ್ನ ನಮನಗಳು. ಇವತ್ತಿನ ವಿಷಯ ಯೋಗ ಮತ್ತು ಸ್ತ್ರೀ ಸಬಲೀಕರಣ. ಟುಡೇಸ್ ಸಬ್ಜೆಕ್ಟ್ ಇಸ್ ವಿಮೆನ್ ಅಂಡ್ ಎಂಪವರ್ಮೆಂಟ್.
ಯೋಗ ಅಂಡ್ ಎಂಪವರ್ಮೆಂಟ್. ಇವತ್ತು ನಾನು ನೀವು ಮಾತಾಡಬೇಕಾದಾಗ ಯೋಗ ಅಂದ್ರೆ ಏನು ಅಂತ ಮುಂಚೆ ಇದುವರೆಗೆ ಎಲ್ಲರೂ ಹೇಳಿದ್ದಾರೆ, ಯುಜೇಂದ್ರ ಭಾಷಣದಿಂದ ಉಂಟಾದದ್ದು. ಯೋಗ ಅಂದ್ರೆ ಜೀವಾತ್ಮ ಪರಮಾತ್ಮಗಳ ಸಂಯೋಗ ಎರಡು, ಇದೆಲ್ಲವನ್ನ ನಾವು ನೋಡಿದೀವಿ. ಅಷ್ಟಾಂಗವೇ ನಿಜವಾದ ಯೋಗ. ಹೀಗೆ ಯೋಗದ ಅನೇಕ ವ್ಯುತ್ಪತ್ತಿಗಳ ಜೊತೆಗೆ ಹೇಳಿದ್ದಾರೆ. ಆದ್ರೆ ಪಾತಂಜಲ ಮಹಾಭಾಷ್ಯ ಚರಕ ಪ್ರತಿ ಸಂಸ್ಕೃತಿ ಮನೋವಾಕಾಯ ದೋಷಾಣ ಹರ್ತ್ರೆ ಅಧಿಪತಯೇ ನಮಃ ಅಂತ ಹೇಳ್ತಾರೆ. ನಮ್ಮಲ್ಲಿ ಮೂರು ದೋಷಗಳು ಸ್ಥಿತವಾಗಿದೆ, ಒಂದು ವಾಗ್ದೋಷ, ಮನಸ್ಸಿನ ದೋಷ, ದೇಹ ದೋಷ. ಈ ಮೂರನ್ನು ಪತಂಜಲಿ ಮಹರ್ಷಿ ಅದನ್ನ ಶುದ್ಧೀಕರಿಸಿದ್ರು. ಅವರು ಈ ವಿಚಾರವನ್ನ ಆಕದೆ ವಾಕ್ಯಪದೀಯದ ಮೂಲಕ ಭರ್ತೃಹರಿಯಾಗಿ ಅವರೇ ಚರಕನಾಗಿ ಈ ದೈಹಿಕವಾದ ಮಲವನ್ನ ಹಾಗೆಯೇ ಯೋಗ ಸೂತ್ರವನ್ನ ರಚಿಸ್ತಾ ಪತಂಜಲಿ ಮುನಿಯಾಗಿ ಮಾನಸಿಕ ದೋಷವನ್ನ ಪರಿಹರಿಸಲಿಕ್ಕೆ ಕಾರಣೀಭೂತರಾದರು. ಷಡ್ದರ್ಶನಗಳಲ್ಲಿ ಯೋಗ ಒಂದಿದೆ. ಈಗ ನಾವು ಸಾಂಖ್ಯ ಯೋಗವನ್ನ ಜೊತೆ ಜೊತೆಯಲ್ಲೇ ಹೇಳ್ತಾ ಹೋಗ್ತೀವಿ. ಏನಿದು ಷಡ್ದರ್ಶನ ಅಂದ್ರೆ ಏನು? ಯೋಗದ ಚಿಂತನೆ, ಯೋಗದ ಅಂದ್ರೆ ಯೋಗವನ್ನ ಯಾತಕ್ಕೆ ಅಭ್ಯಸಿಸಬೇಕು? ಯೋಗದ ವಿಷಯವಾಗಿ ಪೂರ್ವ ಮೀಮಾಂಸಾ ಹಾಗೂ ಉತ್ತರ ಮೀಮಾಂಸಾ ಅಂದ್ರೆ ವೇದದ ವಿಚಾರವಾಗಿ ಅಲ್ಲಿ ಪ್ರಸ್ತಾಪಿಸ್ತಾ ಆತ್ಮ ಪರಮಾತ್ಮಗಳ ವಿಚಾರವಾಗಿ ಅನೇಕ ವಿಷಯಗಳನ್ನ ಹೇಳ್ತಾರೆ. ಜನಕ್ಕೆ ಕಣ್ಣಿಗೆ ಕಾಣದ ವಸ್ತು, ಅನುಭವಕ್ಕೆ ಬರಲಾಗದ ವಸ್ತುವನ್ನ ಒಂದು ಇದೇ ಆತ್ಮ ಅಂದ್ರೆ ನಂಬಲಿಕೆ ಆಗುವಂತಹ ಸ್ಥಿತಿಯಲ್ಲಿ, ಪ್ರಾಯೋಗಿಕ ಸ್ಥಿತಿಯಲ್ಲಿ ಏನಾದರೂ ಅರಿತುಕೊಳ್ಳಿಕ್ಕೆ ಸಾಧ್ಯವಾ ಅಂತ ಬಹಳಷ್ಟು ಶ್ರಮ ವಹಿಸಿ ಪತಂಜಲಿ ಮುನಿಗಳು ಅವರು ಸ್ಥಾಪಿಸಿದಂತಹ ಇದೇನಿದೆ ಯೋಗ. ಇದು ನಿಜಕ್ಕೂ ಯಾರು ವರ್ಗರಹಿತವಾಗಿ, ವರ್ಣರಹಿತವಾಗಿ, ಲಿಂಗಾತೀತವಾಗಿ, ಜಾತ್ಯಾತೀತವಾಗಿ ಎಲ್ಲರೂ ಅಭ್ಯಸಿಸಿ ಆತ್ಮೋನ್ನತಿಯನ್ನ ಪಡೆಯಲಿಕ್ಕೆ ಕಾರಣವಾಗುವಂತಹ ಒಂದು ಅಭ್ಯಾಸವಾಗಿದೆ. ಎಲ್ಲರೂ ವೇದವನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಉಪನಿಷತ್ತುಗಳನ್ನ ಅರಿಯಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಆತ್ಮನ ಜ್ಞಾನವನ್ನ ಪಡೀಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಯಾಕೆಂದ್ರೆ ಆತ್ಮಜ್ಞಾನ ಸುಲಭವಲ್ಲ. ಶಂಕರಾಚಾರ್ಯರು ಹೇಳ್ತಾರೆ ಅನಿರ್ವಚನೀಯಂ ಅನುಭವ ವೇದ್ಯಂ ಅಂತ. ನಿಮ್ಮ ಕಣ್ಣಿಂದ ನೀವು ನೋಡಕ್ಕಾಗಲಿಲ್ಲ, ನಿಮ್ಮ ಕಿವಿಯಿಂದ ಅವನ ಸ್ತುತಿಯನ್ನ ಕೇಳಬಹುದು ನೋಡಕ್ಕಾಗಲ್ಲ, ಮನಸ್ಸಿನಿಂದ ಅವನನ್ನ ನೋಡಕ್ಕಾಗಲಿಲ್ಲ, ಹಾಗಾದ್ರೆ ಬುದ್ಧಿಯಿಂದ ತಿಳಿಯೋಕ್ಕಾಗಲ್ಲ, ಇಂದ್ರಿಯಗಳಿಂದ ಅರಿಯೋಕ್ಕಾಗೋದಿಲ್ಲ. ಹಾಗಾದ್ರೆ ಆತ್ಮನನ್ನ ಆತ್ಮ ಸಂಧಾನದ ಮೂಲಕವೇ ಅರಿಯಬೇಕಾದ್ದು. ಯಾವಾಗ ಯೋಗಿ ತುರಿಯ ಅವಸ್ಥೆಗೆ ಹೋಗ್ತಾನೆ, ಸ್ವಪ್ನ ಸುಷಪ್ತಾನೆ, ಆಗ ಮಾತ್ರ ಅವನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಒಂದು ಆತ್ಮದ ವಿಷಯವಾಗಿ ಸುಲಭ ಮಾಡ್ಕೊಡ್ತೀವಿ. ಯಮ ನಿಯಮ ಅಂದ್ರೆ ಕೆಲವು ನಿಯಮಗಳನ್ನು ಆಚರಿಸಿ, ಕೆಲವು ಆಹಾರಗಳನ್ನು ಸ್ವೀಕರಿಸಿ, ಕೆಲವು ಬಗೆಯಾದ ಆಸನಗಳನ್ನು ಮಾಡಿ, ಉಸಿರಾಟದ ನಿಯಂತ್ರಣವನ್ನು ಮಾಡಿ, ಹೀಗೆ ಧ್ಯಾನವನ್ನು ಮಾಡಿ ಏಕಾಗ್ರ ಚಿತ್ರದಿಂದ ಅದನ್ನೇ ಧಾರಣವನ್ನಾಗಿಸಿಕೊಂಡು ಯಾವ ಸಮಾಧಿ ಸ್ಥಿತಿಗೆ ಬಂದ್ರೆ ನಿಮ್ಗೆ ಆತ್ಮನಲ್ಲಿ ಒಂದಾಗುವ ಅವಕಾಶ ಸಿಕ್ಕಿತು ಅಂತ ಕಂಡು ಹಿಡಿದಲ್ಲ. ಇದು ಅತ್ಯಂತ ವಿಶೇಷವಾದಂತಹ ವಿಚಾರ. ಈ ಇವನ್ನೆಲ್ಲ ನೋಡ್ತಾ ಹೋದಾಗ ಸ್ತ್ರೀಯ ಸಬಲೀಕರಣಕ್ಕೂ ಯೋಗಕ್ಕೂ ಎಲ್ಲಿಂದೆಲ್ಲಿಗೆ ಸಂಬಂಧ? ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತಿಂದೆತ್ತನ ಸಂಬಂಧವಯ್ಯ ಅಂತ. ಆದ್ರೆ ಇಲ್ಲಿ ಒಂದು ವಿಶೇಷವನ್ನು ನಾನು ಕಂಡುಕೊಂಡಿದ್ದೀನಿ. ಮಾನಸಿಕ ಸದೃಢತೆ ಸಬಲತೆ ಇರೋದು ಸ್ತ್ರೀಯಲ್ಲಿ ಹೆಚ್ಚು, ಪುರುಷನಲ್ಲಿ ದೈಹಿಕ ದಾರ್ಢ್ಯ ಹೆಚ್ಚಿದ್ರೆ ಮಾನಸಿಕ ಸಂತುಲತೆ ಹೆಚ್ಚಾಗಿ ಸ್ತ್ರೀಯಲ್ಲಿರುತ್ತೆ. ಅವಳು ಮೂರ್ನಾಲ್ಕು ಕಾರ್ಯಗಳನ್ನ ಸಮಸ್ಥಿತಿಯಿಂದ ಸಹಿಷ್ಣುತೆಯಿಂದ ಮಾಡಬಲ್ಲವಳಾಗಿರ್ತ. ಪುರುಷನಿಗಾದ್ರೆ ಒಂದು ಗುರಿ ಒಂದೇ ಗುರು, ಸ್ತ್ರೀಗೆ ಹಾಗಾಗಿರುವುದಿಲ್ಲ. ನಾನಾ ವಿಚಾರಗಳನ್ನ ಅವಳು ಒಂದು ಕಡೆ ಏಕೀಭೂತಗೊಳಿಸುವಂತಹ ವಿಷಯ ಅವಳಿಗಿರ್ತದೆ. ಹಾಗಾಗಿ ಅವಳು ಯೋಗ ಕಲಿಬೇಕು. ನಾವು ಯೋಗ ಅಂತ ಹೇಳಿದಾಗ ಯೋಗಾಚಾರ್ಯರು ಹೇಳ್ತೀವಿ, ಸ್ತ್ರೀಯರಿಗೆ ಬಂದ್ರೆ ಯೋಗಿನಿ ಅಂತ ಹೇಳ್ತೀವಿ. ಆದ್ರೆ ಯೋಗಿನಿ ಶಬ್ದಕ್ಕೆ ಬೇರೆಯಾದ ಅರ್ಥವೇ ಇದೆ. ಅದನ್ನ ನಾನು ನೋಡ್ತಾ ಹೋದ್ರೆ ನನಗೆ ಆಶ್ಚರ್ಯ ಆಯ್ತು. ಚತುಷ್ಠಿ ಉಪಚಾರಾಢ್ಯ ಚತುಷ್ಠಿ ಕಲಾಮಣಿ ಮಹಾ ಚತುಷ್ಠಿ ಕೋಟಿ ಯೋಗಿನಿ ಗಣಸೇವಿತ ಅಂತ ಲಲಿತಾ ಸಹಸ್ರನಾಮದಲ್ಲಿ ಬರೋದನ್ನ ನಾವು ಕಾಣ್ತಿರ್ತೀರ. 64 ಗಣವನ್ನ 64 ಜನರ ಜೊತೆ ಇರುವಂತಹ ಯೋಗಿನಿ ಆಕೆ ಈ ಪ್ರಾಕ್ಟೀಸ್ ಮಾಡೋ ಯೋಗದ ತರದ ಯೋಗಿನಿ ಅಲ್ಲ. ಆಕೆ ಮಾಯಾ ಇಂದ್ರಜಾಲ ಅಥವಾ ವಾಮಾಚಾರಗಳ ಯೋಗಿನಿ. ಈ ಇದರ ವಿಚಾರವಾಗಿ ಬಹಳ ವಿಶೇಷವಾಗಿ ಶ್ರೀತತ್ವ ನಿಧಿಯಲ್ಲೂ ಬಂದಿತ್ತು ಅಂತ ನಾಗರಾಜರಾವ್ ಹೇಳೋವಾಗ ಹೇಳಿದ್ರು. ಹಾಗೆ 64
ಮಂದಿರ್ ಅಂತ ಹೇಳಿ ಒಡಿಸ್ಸಾದಲ್ಲಿ ಈ ಒಂದು ಮಂದಿರವನ್ನ ಮಾಡಿದ್ದಾರೆ. ಅದು ಆಕಾಶಕ್ಕೆ ಕರೆದುಕೊಂಡಿರುತ್ತೆ, ಅಲ್ಲಿ ಮುಚ್ಚಿರಲ್ಲ, ಮೇಲ್ಛಾವಣಿ ಇರಲ್ಲ, 64 ಬಗೆಯ ಕಿಟಕಿಗಳನ್ನು ಮಾಡಿರ್ತಾರೆ, ಅಲ್ಲಿ ಯೋಗಿನಿಯರು ವಾಸಿಸ್ತಾರೆ ಅಂತ ಹೇಳ್ತಾರೆ. ಅವರು ಸೇವಿಸುವುದು ರಕ್ತಾಹಾರ. ಇದು ನಮ್ಗೆ ಇವತ್ತಿನ ಯೋಗದ ವಿಷಯಕ್ಕೂ ಆ ಯೋಗಿನಿಯರು ಏನಂದ್ರೂ ಸಂಬಂಧ ಇಲ್ಲ. ಅಂದ್ರೆ ಯೋಗಿನಿ ಶಬ್ದವನ್ನ ಬಳಸುವಾಗ ಇದು ಒಂದು ಅದು ಪಾರ್ವತಿಯನ್ನೇ ಉದ್ದೇಶಿಸಿ ಮಾಡಿರ್ತಾರೆ. ಆದ್ರೆ ಪಾರ್ವತಿ ಕಾಳಿನಿ ನಾವೆಲ್ಲ ನೋಡಿದ್ವಿ, ರಕ್ತವನ್ನ ಅಪೇಕ್ಷಿಸುವಂತಹ ಬಲಿಯನ್ನ ಅಪೇಕ್ಷಿಸುವಂತ ದೇವಿಯನ್ನೇ ಯೋಗಿನಿಯಾಗಿ ಚಿತ್ರಿಸಿರುವಂತಹದ್ದು ಆ ದೇವಸ್ಥಾನದಲ್ಲಿದೆ. ಇನ್ನು ಇಲ್ಲಿ ಎಲ್ಲ ಯೋಗಾಚಾರ್ಯರಿದ್ದೀರಿ, ಯೋಗವನ್ನ ಹೇಳ್ಕೊಡ್ತೀರಿ, ಪ್ರಾಕ್ಟೀಸ್ ಮಾಡ್ತೀರಿ, ಪ್ರಾಣಾಯಾಮವನ್ನು ಮಾಡ್ತೀರಿ. ಈ ಪ್ರಾಣಾಯಾಮ ಅನ್ನೋದು ಉಚ್ಛ್ವಾಸ ನಿಶ್ವಾಸಗಳನ್ನ ಒಬ್ಬ ಯಾರು ಕೋಲಾಟಿಕ ಅಂತ ಹೇಳ್ತಾರೆ, ಅಂದ್ರೆ ಹಗ್ಗದ ಮೇಲೆ ನಡೀತಾರಲ್ಲ ಅವರ ಹೇಗೆ ಮೇಲೆ ಕೆಳಗೆ ಹತ್ತಿ ಇಳಿದು ಮಾಡ್ತಾರೆ ಹಾಗೆ ಉಚ್ಛ್ವಾಸ ನಿಶ್ವಾಸಗಳಾಗ್ತದೆ ಅಂತ. ಅದನ್ನ ನಿಯಂತ್ರಣಕ್ಕೆ ತಗೊಳ್ಳೋದು ಪವನಃ ಏನ ಬದ್ಧತೆ ಮನಸ್ಸೇನೈವ ಬದ್ಧತೆ ಅಂತ. ಮನಸ್ಸಿಗೆ ಮತ್ತೆ ವಾಯುವಿಗೆ ಎರಡಕ್ಕೂ ಒಂದಕ್ಕೊಂದು ಅವಿನಾಭಾವ ಸಂಬಂಧವಿದೆ ಅಂತ. ಮನಸ್ಸನ್ನ ನಿಯಂತ್ರಿಸಿದ್ದಾದ್ರೆ ಉಸಿರಾಟವನ್ನ ನಿಯಂತ್ರಿಸ್ಬೋದು, ಉಸಿರಾಟವನ್ನ ನಿಯಂತ್ರಿಸಿದ್ದಾದ್ರೆ ಮನವನ್ನು ನಿಯಂತ್ರಿಸ್ಬೋದು. ಮನೆಯೇವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋಹೋ ಅಂತ. ನಿಮ್ಮ ಕಾರಣಕ್ಕಾಗಲಿ, ನಿಮ್ಮ ಬಂಧನಕ್ಕಾಗಲಿ, ನಿಮ್ಮ ಮೋಕ್ಷಕ್ಕಾಗಲಿ ಕಾರಣ, ನಿಜವಾದ ಕಾರಣ ಮನಸ್ಸು. ಹಾಗಾಗಿ ನೀವು ಬಂಧನದಡೆಗೆ ಹೋಗ್ತಿರೋ ಅಥವಾ ಮೋಕ್ಷದಡೆಗೆ ಹೋಗ್ತಿರೋ, ಮನವು ನಿಗ್ರಹ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಹಾಗಾಗಿ ಇಂತಹ ವಿಚಾರಗಳನ್ನೆಲ್ಲ ನಾವು ಯೋಗದಲ್ಲಿ ಕಲೀಲಿಕ್ಕ. ಈ ವರ್ಷ ವಿಶೇಷವಾಗಿ ಯೋಗ ದಿನಾಚರಣೆಯ ದಿವಸ ಲೇಡೀಸ್ ಎಂಪವರ್ಮೆಂಟ್ಗೆ ಯೋಗ ಹೇಗೆ ಆಗ್ತದೆ ಅನ್ನೋದನ್ನೇ ಆಚರಿಸ್ಬೇಕು ಅಂತ ಯುನಿಸೆಫ್ ಮೂಲಕ ಬಂದು ಅದನ್ನು ಆಚರಿಸ್ತಾ ಇದ್ದಾರೆ. ಸ್ತ್ರೀಗೂ ಕೂಡ ಪುರುಷನಿಗೆ ಇರುವಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ ಎಲ್ಲದರಲ್ಲಿಯೂ ಬೇಕು ಅನ್ನುವಂತಹ ಒಂದು ಏನಿದೆ ಸಬಲೀಕರಣ, ಹಾಗೆಯೇ ಮಾನಸಿಕವಾಗಿ ಅವಳು ದೃಢವಾಗಿ ಹೋಗ್ಬೇಕು ಅಂತಂದ್ರೆ ಈ ಯೋಗದ ಮೂಲಕವಾಗಿ ಅವಳ ಎಂಪವರ್ಮೆಂಟ್ ಹೆಚ್ಚಾಗ್ತಾ ಹೋಗ್ಬೇಕು, ಅವಳ ಸಬಲೀಕರಣತ್ವ ಹೆಚ್ಚಾ ಹೋಗ್ಬೇಕು. ಇವತ್ತು ಈ ಯೋಗದ ಈ ಕಾರ್ಯಕ್ರಮ ನಿರೂಪಿಸುವವರಿಗೆ ಬೇಜಾರ್ ಮಾಡ್ಕೋಬೇಡಿ, ಒಂದ್ ಮಾತು ಹೇಳಿದ್ವಿ, ಉದ್ಘಾಟನಾ ವಿಚಾರದಲ್ಲಿ ಅಲ್ಲಿದ್ದವರೆಲ್ಲ ಪುರುಷರೇ, ಸ್ತ್ರೀಯ ವಿಚಾರವಾಗಿ ಮಾಡ್ತಾ ಇದ್ದೀರಿ ವಿಶ್ಲೇಷಣೆ, ಒಬ್ಬರನ್ನು ಕರೆದಿದ್ದ ಮೊದಲನೇ ಸೆಷನ್ ಅಲ್ಲಿ. ಹಾಗಾಗಬಾರದು, ಯಾಕೆಂದ್ರೆ 50% ನಾವಿರೋವಾಗ ಯಾವುದೋ ಒಂದು ವಿಚಾರಗೋಷ್ಠಿಯಲ್ಲಿ ಸ್ತ್ರೀಯ ಬಗ್ಗೆ ಮಾತಾಡುವಾಗ ಮಾತ್ರ ಸ್ತ್ರೀಯನ್ನ ತಗೊಳ್ಳೋದಲ್ಲ, ಸ್ತ್ರೀಯನ್ನ ಪುರುಷನ ಜೊತೆಗೆ ಸಮಸಮವಾಗಿ ಯಾವತ್ತು ಕಾಣ್ತಿರೋ ಅದು ಮಹಿಳೆಯ ಸಬಲೀಕರಣ. ಮಹಿಳೆಗೆ ರಿಸರ್ವೇಷನ್ ಕೊಡೋದು ಸಬಲೀಕರಣ ಅಲ್ಲ, ಅಥವಾ ಯಾವುದೋ ಬಸ್ ನಲ್ಲಿ ಜಾಗ ಕೊಡೋದು ಸಬಲೀಕರಣವಲ್ಲ, ನೀನು ನನ್ನ ಹಾಗೆ ಎಲ್ಲ ರೀತಿಯಲ್ಲಿ ನಿರ್ವಹಣೆ ಮಾಡಬಲ್ಲೆ ಅನ್ನೋದು ಸಬಲೀಕರಣ. ಅದನ್ನ ನಾವು ಮಾಡಬೇಕಾಗಿದೆ. ಸ್ತ್ರೀಯರು ತೋರಿಸಿದ್ದಾರೆ ಇಸ್ರೋ ಅಂತ ಅದ ಮೊದಲಾದಲ್ಲೆಲ್ಲ ನಾವ್ ಎಷ್ಟು ಅವ್ರೇನು ಮಾತಾಡಕ್ ಹೋಗಿಲ್ಲ, ಮೌನ ಯಾವತ್ತಿದ್ರು ಸ್ವರ್ಣ, ಮಾತು ಯಾವತ್ತಿದ್ರು ರಜತ ಅನ್ನೋದನ್ನ ತೋರಿಸಿದ್ದಾರೆ. ಯಾಕೆಂದ್ರೆ ಮಾತಾಡದೆ ಕೆಲಸ ಮಾಡಿದಾಗ ಆಡದೆ ಮಾಡುವವನು ರೂಢಿಯಲ್ಲಿ ಉತ್ತಮನು. ಸ್ತ್ರೀಯರ್ಗೆ ಏನ್ ಮಾಡಕ್ಕಾಗುತ್ತೆ, 30-40 ವರ್ಷದಿಂದ ಓದಕ್ಕೆ ಬಿಡ್ತಾ ಇರ್ಲಿಲ್ಲ, ಅಯ್ಯೋ ಮನೆ ಅಡಿಗೆ ಮಾಡ್ಕೊಂಡು ಮುಸುರೆ ಮಾಡ್ಕೊಂಡಿರೋದು ಹುಡುಗಿಯ ನಿದ್ದೆ ಹರಿಸುತ್ತೆ ತಲೆಗೆ ಹೇಳ್ತಾ ಇದ್ರು. ಅಂದ್ರೆ ಈ ವಿಚಾರದಲ್ಲಿ ಅಷ್ಟು ಹಿಂದೆ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡು ಜವಾಹರಲಾಲ್ ನೆಹರುವವರು ಲಂಡನ್ಗೆ ಕಳಿಸಿ ಇಂದಿರಾ ಗಾಂಧಿಯನ್ನು ತಯಾರು ಮಾಡಿದ್ರು, ಒಂದು ದೇಶಕ್ಕೆ ಪ್ರಧಾನಮಂತ್ರಿಯನ್ನು ಕೊಟ್ಟರು, ಅನೇಕ ರಾಜನ ಆಸ್ಥಾನಗಳಲ್ಲಿ ಸ್ತ್ರೀಯರಿಗೆ ಆದ್ಯತೆ ಕೊಡ್ತಾ ಇದ್ರು. ಯಾಕೆ ಅಂದ್ರೆ ಶ್ರೀಮಂತರು, ಆಢ್ಯರು, ಹಣವಿರುವವರು, ಶಿಕ್ಷಣವೇತರು ಅಂಥವ್ರು ಸ್ತ್ರೀಯರ ಮುಂದೆ ಬಂದ್ರೆ ಜನ ಮಾತಾಡ್ತಿರ್ಲಿಲ್ಲ, ಅವರಲ್ಲದೆ ಸಾಮಾನ್ಯ ಜನರು ಮುಂದೆ ಬರಲಿಕ್ಕೆ ಅವಕಾಶವೇ ಇರಲಿಲ್ಲ. ನಮ್ಮ ಧಾರವಾಡ ಕಡೆ ಆ ಕಡೆಯಿಂದ ಸ್ತ್ರೀ ಆಚೆಗೆ ಬರ್ಬೇಕಾದ್ರೆ ಈ ತಲೆಗೊಂದು ಸೆರೆದು ಹಾಕೊಂಡು ಹಿಂಗೆ ಮುಚ್ಕೊಂಡು ಮಗು ಕಾಣದ ಹಾಗೆ ಹ್ಯಾಂಗ ಇವತ್ತು ಮುಸ್ಲಿಂ ಮಹಿಳೆಯರಿದ್ದಾರೋ ಹಾಗೆ ಬರೆಯಬೇಕಾದ ಅನಿವಾರ್ಯತೆ 50 ವರ್ಷದಿಂದ ಅನೇಕ ಪಿಡುಗುಗಳಾದ ವರದಕ್ಷಿಣೆ, ಅತ್ಯಾಚಾರ, ಮತ್ತೊಂದು ಮಗಳೊಂದು ಸ್ತ್ರೀ ಮೇಲೆ ಆಗ್ತದನ್ನು ತಡಿಬೇಕಾದ್ರೆ ಅವಳು ಸಬಲಳಾಗ್ಬೇಕು. ಏನ್ ಸಬಲಳಾಗ್ಬೇಕು ಅಂತ ಅಲ್ಲಿ ಎಲ್ಲ ದಂಡ ಹಿಡ್ಕೊಂಡೋ ಗನ್ನಿ ಹಿಡ್ಕೊಂಡೋ ಹೋಗೋಕ್ಕಾಗಲ್ಲ. ಅವಳು ಅವಳು ಮಾಡಬೇಕಾದ ವಿಷಯ ಮಾನಸಿಕವಾಗಿ ತಾನು ಅಬಲೆಯಲ್ಲ ಅಂತ ತಿಳಿಬೇಕು. ನೋಡ್ರಿ, ಅಬಲೆ ಆಗಿದ್ರೆ ನಮ್ಮ ಹಿಂದಿನವ್ರು ಏನ್ ಭದ್ರೆ ಅಂದ್ರಿ, ವಿದ್ಯಾದಿ ದೇವತೆಯನ್ನ ಸರಸ್ವತಿಯನ್ನ ಮಾಡಿದ್ರು, ಸಂಪತ್ತಿನ ಒಡತಿಯಾಗಿ ಲಕ್ಷ್ಮಿಯನ್ನ ಮಾಡಿದ್ರು, ಶಕ್ತಿ ದೇವತೆಯಾಗಿ ಚಾಮುಂಡಿಯನ್ನ ಅಥವಾ ಪಾರ್ವತಿಯನ್ನ ಮಾಡಿದ್ರು. ನೀವು ಪಾರ್ವತಿಯನ್ನ ಪೂಜಿಸ್ತೀರಿ, ಮನೆಯಲ್ಲಿ ಸ್ತ್ರೀಯರನ್ನ ಅವಗಣಿಸ್ತೀರಿ, ಹಾಗಿದ್ದ ಮೇಲೆ ಅದಂತಹ ಸಬಲೀಕರಣ ಸಾಧ್ಯ ಸ್ತ್ರೀಯಲ್ಲಿ?
ಇದನ್ನೆಲ್ಲ ಆಲೋಚಿಸಬೇಕಾದ ವಿಷಯ. ಇವತ್ತು ಯೋಗ ಕಲಿತಂತಹ ಸ್ತ್ರೀಗೆ ಹೇಗೆ ಸಬಲೀಕರಣ ಬರುತ್ತೆ? ಆಕೆ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಪ್ರಾಥಮಿಕ ಮಾಧ್ಯಮಿಕ ಕ್ಷೇತ್ರಗಳಲ್ಲಿ ಪುರುಷರೇ ಇಲ್ಲದೆ ಸ್ತ್ರೀಯರೇ ಶಿಕ್ಷಕಿಯರಾಗುವಂತಹ ಅನೇಕ ವಿಚಾರಗಳನ್ನು ನಾವು ನೋಡ್ತೀವಿ. ಅವರು ಇವಾಗ ಇದನ್ನ ಮನೋಬಲಿ ತರ ಮಾಡ್ಕೊಂಡಿದ್ದಾರೆ, ಅಂದ್ರೆ ಅವರು ಶಿಕ್ಷಣವನ್ನ ಬೋಧನಾ ಕ್ರಮ ಮಕ್ಕಳಿಗೆ ತಾಯಿಯ ರೀತಿಯಲ್ಲಿ ಉಣಬಡಿಸುವ ಆಹಾರದ ಹಾಗೆ ವಿದ್ಯೆಯನ್ನು ಕೊಡ್ತಾ ಇರೋದು ಕೂಡ ಬಹಳ ವಿಶೇಷವಾಗಿ ಸ್ತ್ರೀಯರನ್ನು ಅಪೇಕ್ಷಿಸ್ತಾ ಇದ್ದಾರೆ, ವಿಜ್ಞಾನಿಗಳಾಗ್ತಾ ಇದ್ದಾರೆ. ನಾನು ಕಾಲೇಜ್ ಓದುವಾಗ 1978 ಒಬ್ಳೇ ಒಬ್ಳು ನಂದಿನಿ ಮುಳ್ಳತ್ತಿ ಇದ್ದ ಧಾರವಾಡದಲ್ಲಿ ಇಂಜಿನಿಯರಿಂಗ್ ಓದಲು, ಅಯ್ಯೋ ಆಕೆ ಇಂಜಿನಿಯರ್ ಓದ್ತಾಳಂತ್ರಿ ಹುಡುಗಿಯಾಗಿ ಅಂತ ಎಷ್ಟು ಆಶ್ಚರ್ಯದಿಂದ ನೋಡ್ತಾ ಇದ್ರು. ಇವತ್ತು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಲ್ಲಿ ಸ್ತ್ರೀಯರಿರುವಷ್ಟು ಸಂಖ್ಯೆ ಅವರು ಮಾಡ್ತಾ ಇರೋ ಮಹೋನ್ನತಿಯ ಬಗ್ಗೆ ಯಾರು ಮಾತಾಡೋದಿಲ್ಲ. ಹಾಗೆ ವೈದ್ಯರ ವಿಷಯವಾಗಿ ಆಕೆ ಎಲ್ಲ ವಿಭಾಗಗಳಲ್ಲಿದ್ದಾರೆ. ಇದನ್ನ ನಾವು ಕಾಣ್ತಾ ಇರೋದು ಎಷ್ಟು ಪರ್ಸೆಂಟ್ ಅಂತಂದ್ರೆ 25-30% 35-65% ಜನ ಇದಾರಲ್ಲ, ಒಂದು ಶಿಕ್ಷಣವನ್ನೂ ಕೊಡದೆ ಹಳ್ಳಿಗಾಡಿನಲ್ಲಿ ಅವರನ್ನ ಹೇಗೆ ದೂಡಿಸ್ಕೊಳ್ತಾ ಇರುವಂತಹ, ಕೇವಲ ಆಕೆಯನ್ನ ವಸ್ತು ಅಂತ ಪರಿಗಣಿಸ್ತ. ಆಕೆ ವಸ್ತು ಅಲ್ಲ, ನಿಮ್ಮ ಹಾಗೆ ಆತ್ಮ ಮನಸ್ಸು ರಕ್ತವನ್ನ ಎಲ್ಲ ಕೂಡಿರುವಂತಹ ಸ್ತ್ರೀ, ಅವಳಿಗೆ ಎಲ್ಲವೂ ಇದೆ, ಅವಳಿಗೆ ಕೊಡಬೇಕಾದ ಗೌರವವನ್ನ ಕೊಡಬೇಕಾಗುತ್ತೆ. ಇಲ್ಲಿ ಒಂದು ಹೇಳ್ತಾರೆ, ಯಾರನ್ನ ಸ್ವಸ್ಥ ಪುರುಷ ಅನ್ಬೇಕು, ಸಮದೋಷ ಸಮಾಧಿಷ್ಠ ಸಮಧಾತು ಮದ ಕ್ರಿಯಾಹ ಪ್ರಸನ್ನ ಆತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ. ಸಮದೋಷ ವಾತಪಿತ್ತ ಕಫಗಳು ಸಮಸ್ಥಿತಿಯಲ್ಲಿರಬೇಕು, ಸತ್ವ ರಜೋ ತಮೋ ಗುಣಗಳು ಮಾನಸಿಕ ಗುಣಗಳು ಸಮಸ್ಥಿತಿಯಲ್ಲಿರಬೇಕು. ಆಮೇಲೆ ನಮ್ಮ ಅಗ್ನಿ ಅಂದ್ರೆ ಜೀರ್ಣ ಶಕ್ತಿ ಏನು ಮಾತರಿಸುವ ಅಂತ ಹೇಳ್ತೀವಿ, ಅದು ಸಮಸ್ಥಿತಿಯಲ್ಲಿರಬೇಕು. ಇಂದ್ರಿಯಗಳು ಸಮಸ್ಥಿತಿಯಲ್ಲಿರಬೇಕು, ಕಣ್ಣು ಕಿವಿ ಬಾಯಿ ಹೂವು ಮತ್ತೆ ಇಂದ್ರಿಯಾರ್ಥಗಳು ಸಮಸ್ಥಿತಿಯಲ್ಲಿರಬೇಕು. ಇದರ ಜೊತೆಗೆ ಪ್ರಸನ್ನವಾದ ಆತ್ಮ ಮನಸ್ಸು ಇಂದ್ರಿಯಗಳಿದ್ದಾಗ ಅವನನ್ನ ಸ್ವಸ್ಥ ಅನ್ನೋದು. ಸೌಂಡ್ ಬಾಡಿ ಸೌಂಡ್ ಮೈಂಡ್ ಸೌಂಡ್ ಸೋಲ್ ಕೆನಿಬಡಿ ಹ್ಯಾವಿ ಈಸ್ ಕಾಲ್ಡ್ ಅಸ್ ಎ ಹೆಲ್ದಿ ಪರ್ಸನ್. ಅಂದ್ರೆ ಈ ಒಂದು ವ್ಯಾಖ್ಯೆಯನ್ನ ಇವತ್ತು WHO ಮುಂತಾದ ಕಡೆಯು ಒಪ್ಪಿಕೊಂಡಿದ್ದಾರೆ. ಬರೀ ದೈಹಿಕ ಸಾಮರ್ಥ್ಯದಿಂದಾಗಿ ನಮಗೆ ಸಬಲೀಕರಣ ಸಿಗೋದಿಲ್ಲ. ಚಿಂತನೆಯಲ್ಲಿ ಮಂಥನದಲ್ಲಿ ವಿಧಿಧ್ಯಾಸನದಲ್ಲಿ ಪುರುಷನಿಗೆ ಸಮಸಮವಾಗಿ ಚಿಂತಿಸುವಂತಹ ಒಂದು ಯೋಜನೆಯನ್ನ ನೀವು ಬೆಳೆಸ್ಕೊಂಡಿದ್ದೀವಿ. ಅಂದ್ರೆ ಆಯಾಯ ನಿಟ್ಟಿನಲ್ಲಿ ಆಯಾಯ ಕೆಲಸ ಮಾಡುವಾಗ ಆ ರೀತಿಯಾಗಿ ಇರಬೇಕು. ಇನ್ನು ಯೋಗದ ವಿಷಯವಾಗಿ ಬಂದಾಗ ಈ ಯೋಗದಲ್ಲಿ ಬಹಳ ಆಶ್ಚರ್ಯ ಆಗುತ್ತೆ. ನಮ್ಮ ಭಗವದ್ಗೀತೆಯಲ್ಲಿ ಎರಡು ವಿಚಾರಗಳನ್ನು ಹೇಳ್ತಾರೆ, ಯೋಗ ಚಿತ್ತವೃತ್ತಿ ನಿರೋಧ, ಇನ್ನೊಂದ್ ಕಡೆ ಯೋಗ ಕರ್ಮಸು ಕೌಶಲಂ ಅಂತ ಹೇಳ್ತಾರೆ. ಎರಡನ್ನೂ ನಾವು ನೋಡಿದ್ದೇವೆ. ಏನಾಗಂದ್ರೆ ನಮ್ಮ ಚಿತ್ತವನ್ನ ನಿಶ್ಚಲವಾಗಿ ಇಟ್ಕೊಂಡು ನಾವು ಮಾಡುವ ಕಾರ್ಯದಲ್ಲೇ ಯೋಗವನ್ನ ಕಾಣ್ಬೋದು. ವರ್ಕ್ ಇಸ್ ವರ್ಷಿಪ್ ಅಂತ, ಯಾವಾಗ ನೀವು ವರ್ಕ್ ಇಸ್ ವರ್ಷಿಪ್ ಕಾಯಕವೇ ಕೈಲಾಸ ಅಂತ ಕೇಳಿ ಮನಸ್ಸನ್ನ ಸುಸ್ಥಿತಿಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಿರೋ ಅದೆಲ್ಲ ಯೋಗವೇ. ಯೋಗ ಅಂದ್ರೆ ಬರೀ ಆಸನವಲ್ಲ, ಮಾನಸಿಕ ನಿಯಂತ್ರಣವನ್ನ ಒಂದು ಕಡೆ ಹಾಕಿ ನಿಮ್ಮ ದಿನನಿತ್ಯದ ಜಂಜಾಟವನ್ನೆಲ್ಲ ಮರೆಯೋಕೆ ಸಾಧ್ಯವಾದ್ರೆ ಅದು ಯೋಗ. ಅದು ಭಕ್ತಿಯಿಂದ ತಂದ್ರೆ ಭಗವದ್ ಯೋಗ, ಧ್ಯಾನದ ಮೂಲಕವಾಗಿ ನೀವು ಮನಸ್ಸನ್ನು ಸುಸ್ಥಿಯಲ್ಲಿರುವ ಅದು ಧ್ಯಾನ ಯೋಗ. ಹೀಗೆ ನಮ್ಮ ಭಗವದ್ಗೀತೆಯಲ್ಲಿ ಅದನ್ನು ಕೇಳಿ ಕೃಷ್ಣ ತೋರಿಸ್ತಾನೆ. ಅಂದ್ರೆ ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃತ ಮೀಟರಾದ ಭಯಕ್ರೋಧ ಇದನ್ನು ಈ ಮುನಿರುಚ್ಛತೆ. ದುಃಖದಲ್ಲಿ ತೊಂದರೆ ಪಡದೇ ಇರೋದು, ಸುಖದಲ್ಲಿ ಹಿಗ್ಗದೇ ಇರೋದು, ದುಃಖದಲ್ಲಿ ಕುಗ್ಗದೇ ಇರೋದು ಯಾರು ಸಮನಾಥನಾಗ್ತಾನೋ ಅವನೇ ನಿಜವಾದ ಯೋಗಿ ಅಂತ. ಇನ್ನು ಈ ಎಂಪವರ್ಮೆಂಟ್ ಸ್ತ್ರೀಯರಿಗೆ ಯೋಗದಿಂದ ಹೇಗಾಗಿದೆ? ಅನೇಕ ಜನರು ಯೋಗ ಶಿಕ್ಷಣವನ್ನು ನಡೆಸ್ತಾ ಇದ್ದಾರೆ, ಯೋಗವನ್ನು ಕಲಿಸ್ತಾ ಅದರಿಂದ ಹಣವನ್ನು ಮಾಡ್ತಾ ಇದ್ದಾರೆ, ಯೋಗದಿಂದ ತಮ್ಮ ದೇಹದಾರ್ಢ್ಯವನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ, ಅವಳಿಗೆ ಬರುವಂತಹ ಋತುಚಕ್ರದಲ್ಲಿ ಅಥವಾ ಮೆನೋಪಾಸ್ ಟೈಮಲ್ಲಿ ಬರುವಂತಹ ತೊಂದರೆಗಳನ್ನು ದೂರ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲಕ್ಕಿಂತ ವಿಶೇಷವಾಗಿ ಒಂದು ದೈಹಿಕವಾದ ಮೈಮಾಟ ಬೇಕು ಅಂತ ಹೇಳಿ ನಮ್ಮ ಶಿಲ್ಪಾ ಶೆಟ್ಟಿ ಅಂತವರು ಯೋಗದ ಮೂಲಕವಾಗಿ ಸಿದ್ಧಿ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ಇದೆಲ್ಲ ನಾವು ನೋಡ್ತೀವಿ. ಬರೀ ದೈಹಿಕ ಒಂದು ಸೌಂದರ್ಯಕ್ಕೋಸ್ಕರ ರೇಖಾ ಫಿಲಂ ಆಕ್ಟರ್ ಅವರು ಕೂಡ ಮಾಡ್ತಾ ಇದ್ರು, ಅದು ಅಲ್ಲ, ಮಾನಸಿಕ ದೃಷ್ಟಿಗೋಸ್ಕರ ಆಂತರಿಕದ ಅನುಭವಕ್ಕೋಸ್ಕರ ಯೋಗವನ್ನ ಮಾಡ್ಬೇಕಾಗುತ್ತೆ. ಆಗ ಮಾತ್ರ ಯೋಗದ ನಿಜವಾದಂತಹ ವಿಷಯ ನಮಗೆ ಸ್ಫುರಣೆಯಾಗುವಂಥದ್ದು. ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯ ಪ್ರವತಃ ಯಥಾ ತೇ ವರ್ತೇರಂತೇ ವರ್ತೇತಾಹ. ಸ್ವಾಧ್ಯಾಯವನ್ನು ಬಿಡಬೇಡ, ಪ್ರವಚನವನ್ನು ಬಿಡಬೇಡ, ಸತ್ಯವನ್ನೇ ನುಡಿ, ಧರ್ಮವನ್ನೇ ಆಚರಿಸಿ ಅಂತೆಲ್ಲ ಬರೀ ನಮ್ಮ ಜೋಯಿಸರು ಹೇಳಿದಾಗೆ
ಬುಕ್ಕಿನ ವಿಷಯ ಆಗೋಗಿದೆ. ಈಗ ಒಂದ್ ಅಂಗಡಿಲಿ ಯಾರು ಇಲ್ಲ, ಇದಕ್ಕೆ ಇಷ್ಟಿಷ್ಟು ದುಡ್ಡು ಅಂತ ಹೇಳಿದ್ರೆ ಹೋಗಿ ತಗೊಳ್ಳೋರು ತಮ್ಮ ದುಡ್ಡನ್ನು ತಾವು ಹಾಕಿ ತಗೊಳ್ತಾರೆ ಅಂದ್ರೆ ಎಷ್ಟು ಪ್ರಾಮಾಣಿಕತೆ ಅವರಿಗೆ. ನಮ್ಮ ಈ ದೇಶದಲ್ಲಿ ಹುಟ್ಟಿದಂತಹ ಧರ್ಮಬೋಧ ಮಾಡಿದಂತಹ ವಿವೇಕಾನಂದರಿರ್ಬೋದು, ರಾಮಕೃಷ್ಣ ಪರಮಹಂಸ ಇರ್ಬೋದು, ರಾಮಕೃಷ್ಣಾದಿಗಳಿರ್ಬೋದು, ಬುದ್ಧ ಮಹಾವೀರಾದಿಗಳಿರ್ಬೋದು, ಗುರುನಾನಕ್ ಇರ್ಬೋದು, ಜೀಸಸ್ ಕ್ರೈಸ್ಟ್ ಇರಬಹುದು, ಮೊಹಮ್ಮದ್ ಪೈಗಂಬರ್ಬೋದು, ಎಷ್ಟು ಜನ ಧರ್ಮಬೋಧೆಯನ್ನ ಮಾಡಿದ್ದಾರೆ ಈ ದೇಶದಲ್ಲಿ, ಎಷ್ಟು ಅಪ್ರಾಮಾಣಿಕರಾಗಿ ನಾವು ಉಳಿದಿದ್ದೇವೆ ಅಂದ್ರೆ ನಮ್ಮ ಪ್ರಾಮಾಣಿಕತೆಗೆ ನಮ್ಮ ಬೋಧನೆಗೆ ಒಂದು ಸರಿಯಾದಂತಹ ಸಾಂಗತ್ಯವೇ ಇಲ್ಲದ ಹಾಗಾಗಲಿ. ಯಾಕಿತ್ತು ನಾವು ಆರಿಸಿ ಕಳಿಸುವಂತಹದ್ದ ಮುಂಚೆ ರಾಜರಿದ್ದಾಗ ಈ ಅರಾಜಕತೆ ಇರಲಿಲ್ಲ. ಸರಿಯಾಗಿ 64 ವಿದ್ಯೆಗಳನ್ನು ಕಲಿತಂತಹ ವ್ಯಕ್ತಿ ರಾಜನು ಅರ್ಹ ಪೀಠಕ್ಕೆ ಬಂದಾಗ ನಿಜವಾಗಿ ಗೌರವಾನ್ವಿತರಿಗೆ ಗೌರವ ಸಿಕ್ತಿತ್ತು. ಇವತ್ತು ಅದು ದೂರವಾಗಿ ಹೋಗಿದೆ. ಹಾಗಾಗಿ ಈ ಸಬಲೀಕರಣದಲ್ಲಿ ಈ ಒಂದು ವಿಷಯವನ್ನು ನಾವು ಮರೆಯೋ ಹಾಗಿಲ್ಲ. ಇವತ್ತು ಪ್ರೆಸಿಡೆಂಟ್ ಆಗಿರುವಂತಹ ನಾನು ರಾಷ್ಟ್ರಪತಿನಲ್ಲ, ರಾಷ್ಟ್ರಾಧ್ಯಕ್ಷ ಪತಿಯಲ್ಲ, ಅವಳು ರಾಷ್ಟ್ರ ಸತಿಯನ್ನೋ ಹಾಗಿಲ್ಲ, ಇನ್ನೊಂದು ವಿಪರೀತ ಅರ್ಥ ಕೊಟ್ಟು ಬಿಡುತ್ತೆ. ಆ ರಾಷ್ಟ್ರಾಧ್ಯಕ್ಷೆ ಆಗಿರುವಂತಹ ಮುರ್ಮಾ ಅವರು ಆಕೆ ಗಿರಿಜನ ಇದರಿಂದ ಬಂದು ತನ್ನ ಒಂದು ಸಬಲೀಕರಣದಿಂದ ಆಕೆ ಇವತ್ತು ಕಾರ್ಯವನ್ನ ಬಹಳ ಶ್ಲಾಘನೀಯವಾಗಿ ಮಾಡ್ತಾ ತೋರಿಸ್ತಾ ಇದ್ದಾರೆ. ಮತ್ತೆ ನಮ್ಮ ಸುಧಾ ನಾರಾಯಣ ಮೂರ್ತಿಯವರು ಹೇಗೆ ತಮ್ಮ ದಾನದ ಮೂಲಕ, ತಮ್ಮ ಕಾರ್ಯಗಳ ಮೂಲಕ, ತಮ್ಮ ಸಾಹಿತ್ಯ ಚಿಂತನೆಯ ಮೂಲಕ ತೋರಿಸಿದ್ದಾರೆ. ನನಗೆ ಎಂಪವರ್ಮೆಂಟ್ ಬಗ್ಗೆ, ಬೇರೆ ಬೇರೆಯವರು ಲೇಡೀಸ್ ಎಂಪವರ್ಮೆಂಟ್ ಬಗ್ಗೆ ಹೇಳಿರೋದ್ರ ಬಗ್ಗೆ ಕೆಲವೊಂದು ವ್ಯಾಖ್ಯೆಗಳನ್ನ ಗೊತ್ತು ಮಾಡ್ಕೊಂಡಿದ್ದೀನಿ, ಅದನ್ನ ಓದ್ತೀನಿ. ದ ಬೆನಿಫಿಟ್ ಆಫ್ ವುಮೆನ್ ಎಂಪವರ್ಮೆಂಟ್. ಎಂಪವರಿಂಗ್ ವುಮೆನ್ ಹ್ಯಾಸ್ ನ್ಯೂಮರಸ್ ಬೆನಿಫಿಟ್ಸ್ ಬೋತ್ ಫಾರ್ ವುಮೆನ್ ದೆಮ್ಸೆಲ್ಸ್ ಅಂಡ್ ಫಾರ್ ಸೊಸೈಟಿ ಆಸ್ ಅ ಹೋಲ್. ಫಾರ್ ಎಕ್ಸಾಂಪಲ್, ಸ್ಟಡೀಸ್ ಹ್ಯಾವ್ ಶೋನ್ ದಟ್ ವೆನ್ ವುಮೆನ್ ಆರ್ ಎಕನಾಮಿಕಲಿ ಎಂಪವರ್ಡ್, ದೇ ಆರ್ ಬೆಟರ್ ಏಬಲ್ ಟು ಸಪೋರ್ಟ್ ದೇರ್ ಫ್ಯಾಮಿಲೀಸ್, ಕಾಂಟ್ರಿಬ್ಯೂಟ್ ಟು ದೇರ್ ಕಮ್ಯುನಿಟೀಸ್ ಅಂಡ್ ಇನ್ವೆಸ್ಟ್ ಇನ್ ದೇರ್ ಓನ್ ಎಜುಕೇಶನ್ ಅಂಡ್ ಫ್ಯೂಚರ್. ದಿಸ್ ಇನ್ ಟರ್ನ್ ಲೀಡ್ಸ್ ಟು ಇಂಪ್ರೂವ್ಡ್ ಎಕನಾಮಿಕ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ರೋಲ್ ಆಫ್ ವುಮೆನ್ ಇನ್ ಸೊಸೈಟಿ, ಎ ವುಮನ್ ಶುಡ್ ಬಿ ಗಿವನ್ ಈಕ್ವಲ್ ಅಪಾರ್ಚುನಿಟೀಸ್ ಎಕನಾಮಿಕಲಿ ಅಂಡ್ ಸೋಷಿಯಲಿ. ದೇ ಮಸ್ಟ್ ಬಿ ರೆಸ್ಪೆಕ್ಟೆಡ್ ಅಂಡ್ ನೆವರ್ ಅಂಡರ್ ಎಸ್ಟಿಮೇಟೆಡ್ ಆನ್ ದ ಗ್ರೌಂಡ್ ಆಫ್ ದಟ್ ದೇ ಆರ್ ವುಮನ್. Schooling should be made available for girls in the rural area. During the Middle Ages, the women's position in the society became inferior as compared to men, and the condition of the women is deteriorated. Globally renowned for the culture and heritage, India is a country filled with a diverse culture, but Indian society has always been particular one which is of women has been continuously denied basic human rights such as education and equality. They have always been suppressed and limited domestically and restrained from getting basic education. The notion of gender equality demands parity between males and females, but women have been kept oblivious of their rights. For a country like India, women's empowerment will play a greater role in its growth and development. ಹೀಗೆ ಅನೇಕ ಜನ ಇವನ್ನ ಫಾರಿನರ್ಸ್ ಕೂಡ ಹೇಳಿರೋದನ್ನು ನೋಡಬಹುದು. ಯೋಗ ಇಸ್ ಎ ಕ್ರಿಟಿಕಲ್ ರೋಲ್ ಇನ್ ಎ ಡೆವಲಪ್ಮೆಂಟ್ ಆಫ್ ಪಾಸಿಟಿವ್ ಎಮೋಷನ್ಸ್. ಇಟ್ ಬ್ರಿಂಗ್ಸ್ ಎಮೋಷನಲ್ ಸ್ಟೆಬಿಲಿಟಿ, ಇಟ್ ಹೆಲ್ಪ್ಸ್ ಟು ಕಂಟ್ರೋಲ್ ನೆಗೆಟಿವ್ ಎಮೋಷನ್ಸ್. ಯೋಗಿಕ್ ಪ್ರಾಕ್ಟೀಸಸ್ ಸಚ್ ಆಸ್ ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಹೆಲ್ಪ್ ಇನ್ ಎಮೋಷನಲ್ ಮ್ಯಾನೇಜ್ಮೆಂಟ್. ಇದು ಪರ್ಸನಲ್ ಡೆವಲಪ್ಮೆಂಟ್ ಥ್ರೂ ಯೋಗ ಅಂತ ಎನ್ಸಿಲಿ ಆಗಿ ಕೇಳಿರುವಂತಹ ವ್ಯಾಖ್ಯೆ. What is the real purpose of yoga? According to the National Institutes of Health Science, scientific evidence shows that yoga supports stress management, mental health, mindfulness, healthy eating, weight loss, and quality sleep. Lie down with your limbs gently stretched out away from the body with your palms facing up. Andre, neevu niraalavagi nimma shavasanadalli ನಿಮ್ಮ ಕೈಯನ್ನ ಆಕಾಶದ ಎದುರು ತೋರಿಸ್ತಾ ಸುಖದ ಭಂಗಿಯಲ್ಲಿ ಮಲಗಿ ನಿಮ್ಮ ಎಲ್ಲ ಚಿಂತೆಗಳನ್ನ ದೂರು ಮಾಡುವಂಥದ್ದು ಅಂತ. ವಿಮೆನ್ ಆರ್ ಅನೇಕರಿಗೆ ಯೋಗವು ಕೇವಲ ದೈಹಿಕ ವ್ಯಾಯಾಮದ ಒಂದು ರೂಪವಲ್ಲ, ಅಥವಾ ಕೇವಲ ಬೆವರು ಸುರಿಸುವ ಉದ್ದೇಶಕ್ಕಾಗಿ ಪಟ್ಟಿಯಿಂದ ಪರೀಕ್ಷಿಸಲ್ಪಡುವ ಚಟುವಟಿಕೆಯಲ್ಲ. ನಿಜವಾದ ಸಾಧಕನಿಗೆ ಯೋಗ ಚಾಪೆಯು ನಾವು ಆಶ್ರಯವನ್ನು ಪಡೆಯುವ ಸ್ಥಳವಾಗಿದೆ, ನಾವು ಶಾಂತವಾಗಿರಲು ಬರುವ ಸ್ಥಳವಾಗಿದೆ.
ನಿಶ್ಚಲರಾಗಿ ನಮ್ಮ ಹೆಚ್ಚಿನ ಉದ್ದೇಶದೊಂದಿಗೆ ಸಂಪರ್ಕ ಸಾಧಿಸಿ ಅನೇಕ ಮಹಿಳೆಯರಿಗೆ ಇದು ನಾವು ಹೆಚ್ಚು ಸಬಲರಾಗಿದ್ದೇವೆ ಎಂದು ಭಾವಿಸುವ ಸ್ಥಳವಾಗಿದೆ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ಪ್ರಪಂಚದಾದ್ಯಂತ ಮಹಿಳೆಯರು ಸಶಕ್ತತೆಯನ್ನು ಅನುಭವಿಸಿದ ಏನು ಎಂದು ಯೋಚಿಸುತ್ತಿದ್ದಾರೆ. ನಮ್ಮಲ್ಲಿ ಬಹಳಷ್ಟು ಜನರಿಗೆ ಇದರರ್ಥ ನಿಮ್ಮ ಸತ್ಯವನ್ನು ಹೇಳುವುದು, ಪರಿಣಾಮದ ಭಯವಿಲ್ಲದೆ ಇಂದು ತಾಯಂದಿರು ಪಾಲುದಾರರಾಗಿ ಸಹೋದರಿಯರು ಹೆಣ್ಮಕ್ಕಳು ಎಲ್ಲರೂ ಸ್ನೇಹಿತರಾಗಿರುವುದೇ ಆಗಿದೆ. Yoga for Self and Society, it integrates the body and mind, spirit and soul, offering a holistic approach to health and well-being that brings peace to our hectic lives. It powers to transform is what we celebrate on this special day. ಇದು ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೂ ಇಂದ ಬಂದಂಥದ್ದು. ವಾಟ್ ಈಸ್ ದ ಮೇನ್ ಏಮ್ ಆಫ್ ಯೋಗ? ದ ಮೇನ್ ಏಮ್ ಆಫ್ ಯೋಗ ಇಸ್ ಇಂಟಿಗ್ರೇಟಿಂಗ್ ದ ಬಾಡಿ, ಮೈಂಡ್ ಅಂಡ್ ಥಾಟ್ಸ್ ಸೋ ಹ್ಯಾಸ್ ಟು ವರ್ಕ್ ಫಾರ್ ದ ಗುಡ್ ಎಂಡ್ಸ್. ಮಾಡರ್ನ್ ಲೈಫ್ ಸ್ಟೈಲ್ ಲೀಡ್ಸ್ ಟು ಡಿಸೀಸಸ್ ವಿಚ್ ಆರ್ ಮೋಸ್ಟ್ಲಿ ಡ್ಯೂ ಟು ಪುವರ್ ಫುಡ್ ಹ್ಯಾಬಿಟ್ಸ್, ಹೆವಿ ಡೈಲಿ ರೊಟೀನ್ ಅಂಡ್ ಏರ್ ಅಂಡ್ ವಾಟರ್ ಪೊಲ್ಯೂಷನ್ ಇಂಟರ್ ಈಸಿಲಿ ಎಫೆಕ್ಟ್ ದ ಹ್ಯೂಮನ್ ಬಾಡಿ. Women empowerment is the empowerment of women which helps them to take their own decisions by breaking all the personal limitations of the society and family. ಮಹಿಳೆಯರಿಗೆ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಯೋಗ ತರಗತಿಗಳು ಅನನ್ಯ ಪ್ರಯೋಜನಗಳನ್ನು ನೀಡುತ್ತವೆ. ಅದು ಮಹಿಳೆಯರಿಗೆ ತಮ್ಮ ದೇಹವನ್ನು ಅನ್ವೇಷಿಸಲು, ಸಾವಧಾನತೆಯನ್ನು ಅಭ್ಯಾಸ ಮಾಡಲು, ಸುರಕ್ಷಿತ ಆರಾಮದಾಯಕ ಮತ್ತು ಬೆಂಬಲ ವಾತಾವರಣವನ್ನು ಸೃಷ್ಟಿಸಲು ಬಹಳ ಒಂದು ಏನನ್ನ ಸೃಷ್ಟಿಸುವಂತಹ ಅಗತ್ಯವನ್ನು ನೀಡುತ್ತದೆ. ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳುವಂಥದ್ದು, ಯಾಕೆ ಇನ್ನೂ ಬಹಳಷ್ಟಿದೆ ನಿಲ್ಲಿಸ್ತಾ ಇದ್ದೀನಿ, ಹೆಚ್ಚಿಗೆ ಹೇಳಕ್ ಹೋಗಲ್ಲ. ಯಾಕೆ ಅಂದ್ರೆ ಹೀಗೆ ಅನೇಕರು ಅನೇಕ ರೀತಿಯಲ್ಲಿ ಸಬಲೀಕರಣದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಯೋಗದಿಂದ ಪಡೆದಂತಹ ಅನುಭವಗಳನ್ನ, ಅದರಿಂದ ಪಡೆದಂತಹ ಸಂತೋಷವನ್ನು ಅನೇಕ ವಿವಿಧ ದೇಶದ ಮಹಿಳೆಯರು ಹಂಚಿಕೊಂಡಿದ್ದಾರೆ. ನಾನು ವೈದ್ಯಳಾಗಿ ನನ್ನ ಕಾರ್ಯವನ್ನ ಸಮರ್ಥವಾಗಿ ನಿರ್ವಹಿಸಲು ಯೋಗ ಹೆಲ್ಪ್ ಆಗಿದೆ ಅಂತೊಬ್ಳು, ಈಜುಗಾರ್ತಿಯೊಬ್ಳು, ನನಗೆ ಇದರಿಂದ ಪ್ರಯೋಜನ ಆಗಿದೆ ಯೋಗದಿಂದ. ನಾನು ನನ್ನ ಸೊಸೆಯಲ್ಲಿ ಲಂಡನ್ ಅಲ್ಲಿದ್ದಾಳೆ ಮಗ ಸೊಸೆ, ಏನಾದ್ರು ಎಂಪವರ್ಮೆಂಟ್ ಬಗ್ಗೆ ಯೋಗ ಬಗ್ಗೆ ಏನಾದ್ರು ಹೇಳ್ತೀಯಪ್ಪ ಅಂತ ಕೇಳಿದೆ. ನಾನು ಫೋನ್ ಮಾಡಿದಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ, ನಮ್ಗೆ 5 ದಿವಸದ ಕೆಲಸದಲ್ಲಿ 4 ದಿವಸ ನಿರಂತರವಾಗಿ ಕೆಲಸ ಇರುತ್ತೆ, 6 ಗಂಟೆಯಿಂದ 7 ಗಂಟೆವರೆಗೆ. ಶನಿವಾರದ ದಿವಸ, ಶುಕ್ರವಾರದ ದಿನ ನಮ್ಗೆ ಫ್ರೀಯಾಗಿ ಕೆಲಸ ಮಾಡ್ಕೊಡಕ್ಕೆ ಅವಕಾಶ ಮಾಡ್ತಾರೆ. ಏನು ಫ್ರೀಯಾಗಿ ಅಂದ್ರೆ, ನಾವು ಬರೀ ಇಂಟರ್ನೆಟ್ ಅಲ್ಲಿ ನಾವು ವಿಡಿಯೋ ಮೂಲಕ ಮಾತಾಡಿ ಎಲ್ಲ ಕೊಡ್ಬೇಕಾಗಿತ್ತು ಸಲ್ಯೂಷನ್ಸು, ಬಟ್ ಶುಕ್ರವಾರ ದಿವಸ ನಾವು ಬರೀ ಫೋನ್ ಅಲ್ಲಿ ಹೇಳಿದ್ರು ಸಾಕು, ನಾವ್ ಯಾವ್ದೋ ಬಟ್ಟೆಯಲ್ಲಿ ಬೇಕಾದ್ರೂ ಬಂದಿರ್ಬೋದು ಅವ್ರು. ಇಷ್ಟು ರೀತಿಯ ಇಷ್ಟೇ ಹೊತ್ತು ಮಾಡಬೇಕು ಅವ್ರ ಕೆಲಸ ಅಂತಿಲ್ಲ. ಹೀಗೆ ನಮ್ಗೆ ಮಾನಸಿಕವಾಗಿ ಒಂದು ಎಂಪವರ್ಮೆಂಟ್ ಹೆಚ್ಚಾಗ್ಬೇಕು ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಹಾಗೆ ಸ್ತ್ರೀ ಈಗ ಮುಂಚೆ ಬರೀ 6 ವಾರಗಳನ್ನ ಅವಳ ಮೆಟರ್ನಿಟಿ ಲೀವ್ ಆಗಿ ಕೊಡ್ತಾ ಇದ್ದಂತ ವಿದೇಶಗಳಲ್ಲಿ ಈಗ 6 ತಿಂಗಳವರೆಗೆ ವಿಸ್ತರಿಸಿದ. ಅವಳ ಸಬಲೀಕರಣಕ್ಕಾಗಿ ಮಾನಸಿಕವಾಗಿ ಅವಳು ಎಲ್ಲ ರೀತಿಯಲ್ಲಿ ಸುಸ್ಥಿತಿಯಲ್ಲಿ ಬಂದು ಕಾರ್ಯವನ್ನು ನಿರ್ವಹಿಸಿದೆ. ದೇವೋ ದೇವಾಲಯ ಪ್ರೋಕ್ತಃ, ನಮ್ಮ ದೇಹವ ದೇವಾಲಯ, ದೇವಾಲಯವನ್ನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಆಸನಗಳನ್ನ ಮಾಡ್ತೀವಿ. ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ ಅಂತ ಬಸವಣ್ಣವ್ರು ಹೇಳ್ತಾರೆ. ಹಾಗಾಗಿ ನಾವು ಕರ್ತವ್ಯ ಚ್ಯುತಿ ಆಗದಂತೆ, ಅಸತ್ಯವನ್ನ ಮಾತನಾಡದೆ, ಬೇರೆಯವರ ವಸ್ತುವಿಗೆ ಆಸೆ ಪಡದೆ, ಧರ್ಮ ಮಾರ್ಗದಲ್ಲಿ ನಡೆದ್ರೆ, ಮೌಲ್ಯಗಳನ್ನ ಅಪಮೌಲ್ಯ ಮಾಡದೇ ಇದ್ರೆ ಅದೇ ಯೋಗ. ಯೋಗ ಅಂದ್ರೆ ಏನೋ ಬರೀ ಆಸನ ಮಾಡಿ ನಮ್ಗೆ ಆಯ್ತು ಆಗ್ಲಿಲ್ಲ ಅಲ್ಲ. ನೀವು ನೋಡಿ, ಎಲ್ಲ ದೇವತಾ ಪೂಜೆಗಳನ್ನ ನೀವು ಇಲ್ಲಿವರೆಗೆ ಎಷ್ಟೋ ಜನ ಆಚರಿಸಿದೀವಿ. ಅಲ್ಲಿ ಫಸ್ಟ್ ಶುರು ಮಾಡಿದ್ರು ಆಗಮಾನಾರ್ಥಕ್ಕೂ ದೇವಾನಾಂ, ಗಮನಾರ್ಥಕ್ಕೂ ರಕ್ಷಸ ಅನ್ನುವಂತಹದ್ದು ನೋಡಿರ್ತೀರ, ಕೇಳಿರ್ತೀರ. ಅದನ್ನೇನು ಒಳಗಡೆ ತಗೊಳ್ಳುವಾಗ ಉಚ್ಛ್ವಾಸ ಪ್ರಾಣವಾಗಿದ್ದು ನಮ್ಮ ಪ್ರಾಣವನ್ನು ಹೆಚ್ಚಿಸೋದು, ಅದು ದೈವತ್ವದ ವಿಚಾರ. ಹಾಗಾಗಿ ಒಳಗೆ ಬರುವಾಗ ಅದು ದೈವವಾಗಿರುತ್ತೆ, ದೈವ ಸ್ವರೂಪವಾಗಿರುತ್ತೆ. ಹೊರಗೆ ಬರುವಾಗ ಅದು ಆಸುರಿ ಸಂಪತ್ತು, ಆಸುರಿಯಾಗಿ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಆಗಿ ಹೊರಗೆ ಬರುತ್ತೆ. ಅಂದ್ರೆ ನಮ್ಮ ಪೂರ್ವಿಕರಲ್ಲಿ ಎಲ್ಲ ಚಿಂತನೆಗಳು ಉಚ್ಛ್ವಾಸ ನಿಶ್ವಾಸದ ಬಗ್ಗೆ ಎಲ್ಲವೂ ತಿಳುವಳಿಕೆ ಇತ್ತು. ಈ ಪ್ರಾಣ ಅನ್ನೋ ಶಬ್ದಕ್ಕೆ ಯಾವತ್ತ ವಾಯು ಸ್ಥಿತೋ ದೇಹೆ ತಾವತ್ ಜೀವನ ಮುಚ್ಚತೆ ಅಂತ. ನಮ್ಮಲ್ಲಿ ಎಲ್ಲಿಯವರೆಗೆ ವಾಯು ಇರ್ತದೋ ಅಲ್ಲಿವರೆಗೆ ಅದು ಜೀವನ ಅಂತ ಹೇಳ್ತೀವಿ. ಇಲ್ಲಾಂದ್ರೆ ಜೀವ ಎರಡೂ ಹೊಟ್ಟು ಹೋಗುತ್ತೆ. ಯಾವತ್ ಪವನೋ ನಿವರ್ಸಿ ದೇಹೆ ತಾವತ್ ಕುಶಲ ಪುಚ್ಚತೆ ಗೇಹೆ ಅಂತ ಕನಕಾಚಾರ್ಯರು ಹೇಳ್ತಾರೆ. ಎಲ್ಲಿಯವರೆಗೆ ವಾಯು ಸ್ಥಿರವಾಗಿ ನಿನ್ನಲ್ಲಿ ನಿಂತಿರ್ತದೋ
ಅಲ್ಲಿಯವರೆಗೆ ಮನೆಯಲ್ಲಿ ಎಲ್ಲರೂ ನೀನು ಕುಶಲ ಕೇಳ್ತಾರಪ್ಪ ಅಂತ. ಹಾಗೆ ಸ್ತ್ರೀ ಇವತ್ತು ತಾನು ಏನೂ ಕಡಿಮೆ ಇಲ್ಲ ಅಂತ ಹೇಳಿ ಎಸ್ ಎಲ್ ಸಿ ಪಿ ಯು ಸಿ ಮಾರ್ಕ್ಸ್ಗಳಲ್ಲಿ ತೋರಿಸಿದ್ದಾಳೆ. ಬರೀ ಶ್ರೇಯಾಂಕದ ಮಾರ್ಕ್ಸ್ ಸಾಲದು, ಸಂಸ್ಕಾರದಲ್ಲಿ, ಮಾನಸಿಕ ದೃಢತೆಯಲ್ಲಿ, ಕಾರ್ಯ ಮಾಡುವಂತಹ ರಂಗದಲ್ಲಿ, ಬರುವ ರಾಜಕೀಯಗಳನ್ನೆಲ್ಲ ತಡೆದುಕೊಂಡು ನಿಶ್ಚಲವಾಗಿ ಕೆಲಸ ಮಾಡುವಲ್ಲಿ, ಮತ್ತೆ ಯೋಗ, ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕು ನಾನು, ಯಾಕೆಂದ್ರೆ ಒಬ್ರು ಮಹಾರಾಣಿಸ್ ಕಾಲೇಜಲ್ಲಿ ನನ್ನ ಫ್ರೆಂಡ್ ಕೆಲಸ ಮಾಡ್ತಾ ಇದ್ದಾರೆ ಚಂದ್ರಕಲಾ ಅಂತ. ಅವರಿಗೆ 4 ಸಲ ಕ್ಯಾನ್ಸರ್ ಅಟ್ಯಾಕ್ ಆಗಿ ಕೆಮೋಥೆರಪಿ ತಗೊಂಡವರು ಯೋಗದ ಕ್ಲಾಸಸ್ ಶುರು ಮಾಡಿ ಯೋಗ ಪ್ರಾರಂಭಿಸಿದ ಮೇಲೆ ಪೂರ್ತಿ ಹೋಗಿದೆ. ಹಾಗಾಗಿ ಕ್ಯಾನ್ಸರ್ ಅನ್ನು ಕೂಡ ಗುಣಪಡಿಸಬಹುದು ಅನ್ನುವಂಥದ್ದನ್ನ ಯೋಗ ನಮ್ಗೆ ತೋರಿಸ್ಕೊಟ್ಟಿದೆ. ಹಾಗಾಗಿ ಇಂತಹ ಒಂದು ಈ ರಾಜ್ಯ ಮಟ್ಟದ ಸಮ್ಮೇಳನವನ್ನ ಮಾಡಿದವರಿಗೆ ನಾನು ಏನಂತ ಹೇಳೋದು, ಬಹಳ ಸಂತೋಷದಿಂದ ಅವ್ರಿಗೆ ಹೇಳ್ತೀನಿ. ನಾನೊಂದು ಯೋಗದ ಬಗ್ಗೆ ಬರೆದಿರೋ ಕವನದ ಬಗ್ಗೆ ವಿರಮಿಸ್ತಿದೆ. ಯೋಗವೆಂಬುದು ಯುಜಿರ್ಧಾತುವಿನಿಂದ ನಿಷ್ಪನ್ನವಾದದ್ದು. ಯೌಗಿಕಾರ್ಥವೆಂದರೆ ಒಟ್ಟಿಗೆ ಸೇರುವುದು, ಸಂಧಿಸುವುದು, ಪರಸ್ಪರ ಸಮಾಗಮ, ಮಿಶ್ರಣ, ಬೆರಕೆ, ಒಟ್ಟುಗೂಡಿಸುವುದು, ಉಪಾಯ, ಸಾಧನ, ಸಂಬಂಧ, ಧ್ಯಾನ, ಧ್ಯೇಯ ವಸ್ತುವಿನಲ್ಲಿ ಮನಸ್ಸನ್ನು ಸ್ಥಿರೀಕರಿಸುವುದು. ಯೋಗದ 8 ಯೋಗಗಳ ಯುಕ್ತಿ, ಉಪಾಯ, ತಂತ್ರ, ಸನ್ನಾಹ, ಸಿದ್ಧತೆ, ಸಾಮ, ದಾನ ಮೊದಲಾದ ಉಪಾಯಗಳೆಲ್ಲ ಯೋಗದ ಅರ್ಥದಲ್ಲಿ ಇನ್ನೂ ಇಷ್ಟಿದೆ. ಜ್ಯೋತಿಷ್ ಶಾಸ್ತ್ರದಲ್ಲಿ ಕಾಲದಲ್ಲಿ ಯೋಗ ಅನ್ನೋದೆಲ್ಲ, ಯೋಗವೆಂದರೆ ಕೇವಲ ಆಸನವಲ್ಲ, ಕೇವಲ ಪ್ರಯೋಗವಲ್ಲ, ಜೀವಾತ್ಮಗಳ ಸಂಯೋಗ, ವಿಷಯ ಸುಖಗಳ ವಿಯೋಗ, ಪ್ರೀತಿ ಸಹಾನುಭೂತಿಗಳ ಅನುಯೋಗ, ದೇಹಾರೋಗ್ಯ, ಚಿತ್ತ ಸಂತುಲತೆಯ ಸಂಯೋಗ, ಭವಬಂಧನದ ಆಯೋಗದಿಂದ ಸುಯೋಗರಾಗಿ ತಪಶ್ಚರ್ಯೆಯ ಪ್ರಯೋಗಗಳಿಂದ ಅಷ್ಟಾಂಗಗಳ ಮೂಲಕ ಯೋಗಕ್ಷೇಮವನ್ನು ಹೊಂದಿ ಯೋಗೇಶ್ವರನಲ್ಲಿ ಒಂದಾಗುವುದೇ ಆಗಿದೆ. ಆದ್ರಿಂದ ನಾವು ಯೋಗವನ್ನ ಅಭ್ಯಸಿಸಬೇಕು, ಸ್ತ್ರೀಯರು ವಿಶೇಷವಾಗಿ. ಚಿತ್ತವೃತ್ತಿ ನಿರೋಧವೇ ಯೋಗ, ಸುಕರ್ಮದ ಕೌಶಲವೇ ನಿಜ ಯೋಗ. ಆಸನಗಳ ಮೂಲಕ ಮಾಡುವುದೇ ಪ್ರಯೋಗ, ಶ್ವಾಸ ನಿಯಂತ್ರಣವೇ ಪ್ರಾಣಾಯಾಮದ ಭಾಗ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿಯೇ ಆಯಾಮ. ಇದುವೇ ಪತಂಜಲಿಯ ಅಷ್ಟಾಂಗ ಯೋಗ. ಇದ ಪಡೆದಾತನಿಗೆ ಸಿದ್ಧಿಸುವುದು ರಾಜಯೋಗ. ಹಠಯೋಗ, ಕುಂಡಲಿನಿ ಯೋಗ, ಇದು ಕೂಡ ಯೋಗ. ಸಾಮಾನ್ಯ ಮಾನವ ಕಂಡರಿಯಲಾರ ಈ ಪ್ರಯೋಗ. ಜೀವಾತ್ಮ ಪರಮಾತ್ಮಗಳ ಅವಿರತ ಸಂಯೋಗ ಮಾಡುವುದು ಆನಂದಾತಿಶಯದ ಸುಯೋಗ. ಅಧ್ಯಾತ್ಮ ಗರಿಮೆಗೆ ಇದೊಂದು ಪ್ರಮುಖ ವಿಭಾಗ. ಅನವರತ ಜಗದೊಡತಿಗಾಗಿ ಮಾಡುವುದು ಕರ್ಮಯೋಗ. ಆತ್ಮನ ಕೇಂದ್ರದಲ್ಲಿ ಬುದ್ಧಿ ವಿಚಕ್ಷಣೆಯಿಂದ ನಿಲ್ಲಿಸುವುದು ಜ್ಞಾನಯೋಗ. ಶರಣಾಗತಿಯ ಆತ್ಯಂತಿಕ ಅಂತ್ಯವೇ ಭಕ್ತಿಯೋಗ. ಪರಮಾತ್ಮನ ಕ್ಷೇತ್ರವ ತಿಳಿಯುವುದು ಕ್ಷೇತ್ರಜ್ಞ ಯೋಗ. ಕೈವಲ್ಯ ಜ್ಞಾನ ಹೊಂದುವ ಅರಿವು ಬರುವುದು ಯೋಗಾಯೋಗ. ಪ್ರಾಪ್ತಿ ಇಲ್ಲದ್ದಕ್ಕೆ ಅವಿರತವಾಗಿ ಕ್ಷಮಿಸಿ ಪಡುವುದೇ ಯೋಗ. ಪಡೆದದನ್ನು ಸತತವಾಗಿ ಸಂರಕ್ಷಿಸುವುದೇ ನಿಜ ದರ್ಶನ ಯೋಗ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಮಾತಶ್ಚಿತ್ ದುಃಖ ಭಾಗವೇ, ಸರ್ವೇ ಭದ್ರಾಣಿ ಪಶ್ಯಂತು. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ.